ಮನದ ಕಡಲು ನನಗೆ ಆ ಟೈಟ್ಲು ಮತ್ತೆ ಮ ಅಕ್ಷರ ಇವೆಲ್ಲ ಕೃಷ್ಣಪ್ಪಣ್ಣನ ಕೃಪೆ. ನಾವು ಮುಂಗಾರು ಮಳೆ ಮಾಡೋ ಟೈಮಲ್ಲಿ ನಾನು ಬರೀ ಮಳೆ ಅನ್ನಿದ್ದೀನಿ, ಈ ಪ್ರೇಮ ಕಹಾನಿ ಈ ಥರ ಏನೇನೋ ಅಂದ್ಕೊಂಡಿದ್ದೆ. ಒಂದು ಸಾಯಂಕಾಲ ಕರೆದ್ಬಿಟ್ಟು ಆಫೀಸಲ್ಲಿ ಮುಂಗಾರು ಮಳೆ ಅಂದರೆ ಇಕ್ಕು ಟೈಟ್ಲು, ಅದು ರೈತಾಪಿ ಜನರಿಂದ ಹಿಡಿದು ಅಪ್ಪರ್ ಕ್ಲಾಸ್ ಜನರಿಗೆ ಎಲ್ಲರಿಗೂ ಹೇಳಿದ್ದೆ ನೋಡು. ನಾವು ಒಂದು ಕ್ಷಣ ರೋಮಾಂಚನ ಆಗಿದೆ, ಎಷ್ಟು ನನಗೆ ಗೊತ್ತಿಲ್ಲ ಅವರು ರೈತರನ್ನು ಎಳಿಬೇಕು ಅನ್ನೋದು, ಅವರ ಹಿನ್ನೆಲೆ ಎಲ್ಲದೂ ಸೇರಿ ಅಲ್ಲಿಂದ ಮ ಮ ಮ ಅಕ್ಷರದ ಒಂದು ಸುಮಾರು ಜರ್ನಿ ನಾವು ನೋಡ್ತಾನೆ ಬಂದಿದ್ದೀವಿ ಕನ್ನಡದಲ್ಲಿ. ಅದರ ಹರಿಕಾರರು ನಮ್ಮ ಕೃಷ್ಣಪ್ಪಣ್ಣ. ಇಲ್ಲೂ ಅಷ್ಟೇ, ಮನದ ಅನ್ನೋ ಮೊದಲನೇ ಪದ ಅವರು ಕೊಟ್ಟಿದ್ದು, ಕಡಲು ನಾವು ಸೇರಿಸಿದ್ದು. ನಾವು ಏನೇನೋ ಕಡಲು ಕಡಲು ಅಂತಿದ್ವಿ, ಮನದ ಕಡಲು ಅಂದಕ್ಕೆ ಕಡಲು ಕಣ್ಣಿಗೆ ಬರ್ತದೆ ಅಂತಂದ್ರು. ಮತ್ತೆ ಅವರ ಕಾಮನ್ ಸೆನ್ಸು ಮತ್ತೆ ಎಕ್ಸ್ಪೀರಿಯನ್ಶಿಯಲ್ ವಿಸ್ಡಮ್ ನನಗೆ ಯಾವತ್ತು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಬ್ಬ ಪ್ರೇಕ್ಷಕನಾಗಿ ಒಬ್ಬ ನಿರ್ದೇಶಕನಾಗಿ ನಾನು ಕೃಷ್ಣಪ್ಪಣ್ಣಲ್ಲಿ ಸ್ವಾಗತ ಕೋರ್ತೇನೆ. ಥ್ಯಾಂಕ್ ಯು ಕೃಷ್ಣಪ್ಪ. ಚಿತ್ರದ ನಾಯಕ ನಟ ಹೆಸರು ಸುಮುಖ ದಯಮಾಡಿವೆರಿ. ಈ ಒಂದು 6-8 ತಿಂಗಳ ಹಿಂದೆ ಫಿಲ್ಮ್ ಮಾಡಬೇಕು ಅಂದಾಗ ಒಂದಿಷ್ಟು ಮುಖಗಳು, ಒಂದಿಷ್ಟು ಫೋಟೋಗಳು, ಇವನು ಬೇಕು ಇವನು ಬೇಡ, ಇವನು ಹಿಂಗಿದ್ದಾನೆ ಅವನು ಹಂಗಿದ್ದಾನೆ, ಏ ಇವ್ಯಾವ ಇವು ಯಾವ ಇವೆಲ್ಲ ಇದೆಲ್ಲ ನಡೀತು. ಆ ಟೈಮಲ್ಲಿ ನಾನು ಗಂಗಣ್ಣಂಗೆ ಹೇಳಿದೆ, ಕೃಷ್ಣಪ್ಪಣ್ಣಂಗೆ ಹೇಳಕ್ಕೆ ನನಗೆ ಧೈರ್ಯ ಬರ್ತಾ ಇಲ್ಲ, ನನ್ನ ಮುಖ ಸಿಗ್ತಾ ಇಲ್ಲ ಗಗಣ, ಜೊತೆಗರ ಓಡೋಗ್ಬಿಡ ಅನಿಸ್ತದೆ, ನಾನು ಒಂದು ವಾರ ಸುಮ್ಮನೆ ಇದ್ದು ಬಿಡಿ ಅಂತ. ಆ ಟೈಮಲ್ಲಿ ಏನು ಕಾರಣಕ್ಕೆ ಫೋನ್ ಮಾಡಿದ್ನ, ಒಂದು ಟೈಟ್ಲು ಬೇಕು ಅಂತ ಯಾವುದಕ್ಕೋ ಫೋನ್ ಮಾಡಿದ್ದ. ನಿಮ್ಮ ಫೋಟೋ ಕಳಿಸು ಅಂದೆ, ಕಳಿಸ್ದ. ನನ್ನ ಜೊತೆಗಿದ್ದಿದ್ದ ಒತ್ತು ಗೆಳೆಯ ಗಡ್ಡಬೀಜಿ ನೋಡಿದ್ವಿ, ಗಂಗಣ್ಣಂಗೆ ತೋರಿಸ್ದೆ ಫೋಟೋಸು. ಒಂದ್ಸತಿ ಕೃಷ್ಣಪ್ಪ ನನಗೆ ಇಷ್ಟು ತುಂಬ ಇಷ್ಟ ಆದ ಸರ್, ಕೃಷ್ಣಪ್ಪ ಸರಿಗೆ ತೋರಿಸೋಣ, ಇವನಿಗೆ ಮನೆಗೆ ಬರೋಕ್ಕೆ ಹೇಳಿದ್ರೆ ಈ ಪುಣ್ಯಾತ್ಮ 11 ಗಂಟೆಗೆ ಬರೋ, 1 ಗಂಟೆಗೆ ಬಂದೇನು ಟ್ರಾಫಿಕ್ ಅಂತ ಹೇಳಕೊಂಡು ಆಯ್ತು. ಈ ವಿಕೆಟ್ಟು ಡೌನ್ ಇರ್ದಾಗ ಯಾರು ಒಪ್ಪಲ್ಲ ಅಂದ್ಕೊಂಡಿದ್ವಿ. ಕೃಷ್ಣಪ್ಪಣ್ಣ ಕಾಯಿಲ್ಲ, ಒಂದೂವರೆ ಕರೆಕ್ಟಾಗಿ ಊಟ ಬಿದ್ದ್ಬಿಡ್ಬೇಕು, ನೀವು ಯಾರು ಏನಾಗ ಹೋಗ್ಲಿ ಮೈ ಮನಸ್ಸು ನೆಟ್ಟಿಗಿದ್ರೇ ನಮಗೆ ಬದುಕಕ್ಕಾಗೋದು ಅಂತ ಊಟ ಪ್ರಾರ್ಯ ಮಾಡಿ ಬರ್ತಾನ ಇಲ್ವೋ ಅನ್ನೋ ಥರ ಕೂತಿದ್ರು. ಬಂದ ಕಿಟಕಿಲಿ ನೋಡಿದ್ರು, ಬಂದ ನಾನು ಮೊದಲೇ ಹೇಳಿದ್ದೆ ತುಂಬ ದೊಡ್ಡವ್ರ ಕಣ ಕರೆಕ್ಟ್ ಬಿಹೇವ್. ಮುಂಬೈ ಬುದ್ಧಿ ಪೃಥ್ವಿ ಥಿಯೇಟರ್ನ ಪ್ರಾಡಕ್ಟ್, ಪೃಥ್ವಿ ಥಿಯೇಟರ್ ನಾನು ಹತ್ತಿರದಿಂದ ನೋಡಿದ್ದೀನಿ, ತುಂಬ ಎಕ್ಸ್ಪೀರಿಯನ್ಸ್ ಬೇಕಲ್ಲಿ ನಟಿಸೋದಕ್ಕೆ. ಅಲ್ಲಿ ಒಂದ್ಸತಿ ಆಲ್ಮೋಸ್ಟ್ ಹೊರಗೆ ಹಾಕಿಸ್ಕೊಂಡಿದ್ದ, ಹಠ ಬಿದ್ದು ಮತ್ತೆ ಎಂಟರ್ ಆಗಿ ಅದೇ ಸುಮಾರು ದಿವಸ ಮುಂಬೈನಲ್ಲಿ ಇತ್ತು. ಕನ್ನಡ ನಾಟಕ ರಂಗದಲ್ಲೂ ಕೆಲವು ಸುಮಾರು ಕೆಲಸ ಮಾಡಿದ್ದೆ, ಅದೆಲ್ಲ ಮುಗಿಸಿ ಬಂದಿದ್ದ. ಈ ಮುಂಬೈ ಥರ ಆಡಕ್ಕೆ ಹೋಗ್ಬೇಡ ಕೃಷ್ಣಪ್ಪಣ್ಣನ ಹತ್ರ, ಪಕ್ಕ ಕನ್ನಡಿಗರವರು ಬಂದ ಏನೇನೋ ಮಾಡ್ದ, ಕೂತ್ಕೊಂಡ ನಿಂತ್ಕೊಂಡ ಏನೇನೋ ಆಯ್ತು. ಬಾತ್ರೂಮ್ ಎಲ್ಲಿ ಅಂತ ಕೇಳ್ದ, ಕಳಿಸಿದ್ವಿ ಎಲ್ಲರಲ್ಲಿ ಇದೆ ನೋಡು. ಅವನಿಗೆ ಹೋದ ಕೃಷ್ಣಪ್ಪಣ್ಣ ಆಗ್ತಾನೆ ನೋಡು, ಇವನು ವಿಸರ್ಜನೆ ಮಾಡಿ ಬರೋಷ್ಟರಲ್ಲಿ ಇವನು ಸೆಲೆಕ್ಷನ್ ಆಗ್ಬಿಟ್ಟಿದ್ದ.